ಸೊ ಫಸ್ಟ್ ವಾಟ್ ಈಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇನ್ ಆಗಿ ಈ ಚಾಪ್ಟರ್ ನಾವು ಎನ್ ಪಿ ಓ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗಿರುತ್ತೆ ಸೊ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆರ್ ದೋಸ್ ಎಸ್ಟಾಬ್ಲಿಷ್ ಟು ಪ್ರೊವೈಡ್ ಸರ್ವಿಸ್ ಟು ದಿ ಸೊಸೈಟಿ ಸೊ ಆಲ್ರೆಡಿ ನಾವು ಈ ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋ ಮಾಡಿದಾಗ ನಾವು ಇದ್ರ ಬಗ್ಗೆ ತಿಳ್ಕೊಂಡಿದೀವಿ ಅಲ್ವಾ ಸೊ ಇವಾಗ ಜಸ್ಟ್ ರಿವಿಷನ್ ಸೆಷನ್ ಅಷ್ಟೇ ಇದು ಸೊ ಆ್ಯಂಡ್ ಇಟ್ಸ್ ಮೆಂಬರ್ಸ್ ಫಾರ್ ಪ್ರಮೋಷನ್ ಆಫ್ ಆರ್ಟ್ ಕಲ್ಚರ್ ಸ್ಪೋರ್ಟ್ಸ್ ಎಜುಕೇಶನ್ ಆ್ಯಂಡ್ ರಿಲೀಜನಲ್ ರೀಜನಲ್ ಡೆವಲಪ್ಮೆಂಟ್ ಸೊ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಏನು ಇಟ್ ಇಸ್ ಆರ್ಗನೈಸೇಷನ್ ವಿಚ್ ಇಸ್ ಎಸ್ಟಾಬ್ಲಿಷ್ ಫಾರ್ ದಿ ಪರ್ಪಸ್ ಆಫ್ ಪ್ರೊವೈಡಿಂಗ್ ಸರ್ವಿಸ್ ಸೊ ಸರ್ವಿಸ್ ಕೊಡೋ ಮೋಟಿವ್ ಇಂದ ಆರ್ಗನೈಸೇಷನ್ ಸೆಟ್ ಅಪ್ ಮಾಡಿರ್ತಾರೆ ಸೊ ಇಟ್ ಇಸ್ ನಾಟ್ ಎಸ್ಟಾಬ್ಲಿಷೆಡ್ ಫಾರ್ ಅರ್ನಿಂಗ್ ಪ್ರಾಫಿಟ್ ಸೊ ಪ್ರಾಫಿಟ್ ಅರ್ನ್ ಮಾಡೋದಕ್ಕೋಸ್ಕರ ಈ ಆರ್ಗನೈಸೇಷನ್ ಅವರು ಎಸ್ಟಾಬ್ಲಿಷ್ಮೆಂಟ್ ಮಾಡಿಲ್ಲ ದಟ್ ಇಸ್ ಸ್ಕೂಲ್ ಕಾಲೇಜ್ ಕ್ಲಬ್ ಹಾಸ್ಪಿಟಲ್ ಡಾಕ್ಟರ್ಸ್ ಲಾಯರ್ಸ್ ಇಂಜಿನಿಯರ್ಸ್ ಎಕ್ಸೆಟ್ರಾ ಇವ್ರದೆಲ್ಲ ಕೆಲಸ ಏನು ಪ್ರೊವೈಡ್ ಮಾಡೋದು ಆದ್ರೆ ಪ್ರಾಫಿಟ್ ಕೊಡೋ ಪ್ರಾಫಿಟ್ ಮಾಡಬೇಕು ಅನ್ನೋ ಮೋಟಿವೇಶನ್ ಸೇ ಫಾರ್ ಎಕ್ಸಾಂಪಲ್ ಇವಾಗ ಸ್ಕೂಲ್ ಅಂತ ತಗೊಂಡ್ರೆ ಸ್ಕೂಲ್ ಅಂದ್ರೆ ಏನು ಎಜುಕೇಶನ್ ಸರ್ವಿಸಸ್ ಪ್ರೊವೈಡ್ ಮಾಡಲ್ಲ ಸೊ ಅದನ್ನ ನಾವು ಪ್ರಾಫಿಟ್ ಮಾಡಬೇಕು ಅನ್ನೋ ಮೋಟಿವ್ ಇಂದ ಮಾಡಲ್ಲ ಸೊ ಒಂದು ಎಜುಕೇಶನ್ ಎಲ್ಲರಿಗೂ ಸರ್ವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸ್ಕೂಲ್ ನಡೆಸ್ತೀವಿ ಸೊ ಅದೇ ತರ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೀವು ಏನು ತಿಳ್ಕೊಬೇಕು ಅಂತ ಅಂದರೆ ಇಂಪಾರ್ಟೆಂಟ್ ನೋಟ್ಸ್ ಆಗಿ ಏನು ತೊಗೊಬೇಕು ಅಂತ ಅಂದರೆ ಪಿ ಓದು ಆಬ್ಜೆಕ್ಟಿವ್ಸ್ ಏನೇನು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಬೇಕು ಫಸ್ಟ್ ಬಂದ್ಬಿಟ್ಟು ಟು ಪ್ರೊವೈಡ್ ಸರ್ವಿಸ್ ಟು ದಿ ಸೊಸೈಟಿ ಸೊ ನೀವು ಮೀನಿಂಗ್ನ ಕ್ಲೀನಾಗಿ ತಿಳ್ಕೊಂಬಿಟ್ರೆ ಆಬ್ಜೆಕ್ಟಿವ್ಸ್ನ ಈಸಿಯಾಗಿ ನೀವು ಪಾಯಿಂಟ್ ಔಟ್ ಮಾಡ್ಕೊಬೋದು ಸೊ ಆ ಸರ್ವಿಸ್ ಮೋಟಿವ್ ಕೊಡೋದು ಫಸ್ಟ್ ಆಬ್ಜೆಕ್ಟಿವ್ ಸೆಕೆಂಡ್ ಆಬ್ಜೆಕ್ಟಿವ್ ಏನು ಟು ಪ್ರಮೋಟ್ ಆರ್ಟ್ ಕಲ್ಚರ್ ರಿಲಿಜಿಯನ್ ಸ್ಪೋರ್ಟ್ಸ್ ಆ್ಯಂಡ್ ಎಜುಕೇಷನಲ್ ಡೆವಲಪ್ಮೆಂಟ್ ಸೊ ಇದೆಲ್ಲನೂ ಮೀನಿಂಗಲ್ಲೇ ನಿಮಗೆ ಬಂದ್ಬಿಡುತ್ತೆ

ಪೊಲಿಟಿಕಲ್ ಪಾರ್ಟಿ ಇಲ್ಲ ಬಿಸ್ನೆಸ್ ಫಾರ್ಮ್ಸ್ ಇಲ್ಲ ಬೇರೆ ಯಾರಾದಾಗಲಿ ಪಬ್ಲಿಕ್ ಆಗಲಿ ಅದು ಏನು ಡೊನೇಷನ್ ಮಾಡ್ತಾರಲ್ಲ ಅದ್ರ ಮೂಲಕ ಅವ್ರಿಗೂ ಇನ್ಕಮ್ ಜನ್ರೇಟ್ ಆಗುತ್ತೆ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಸೊ ಈ ಆರ್ಗನೈಸೇಷನ್ಗೆ ಎನ್ ಪಿ ಓಗೆ ಸಬ್ಸ್ಕ್ರಿಪ್ಷನ್ ಮೂಲಕನೂ ಅವ್ರಿಗೆ ಫಂಡ್ಸು ಬರುತ್ತೆ ನೆಕ್ಸ್ಟ್ ಗೌರ್ಮೆಂಟ್ ಗ್ರಾಂಟ್ಸ್ ಗೌರ್ಮೆಂಟ್ ಅವರು ಇಷ್ಟು ಸರ್ಟನ್ ಅಮೌಂಟ್ನ ಬಂದ್ಬಿಟ್ಟು ಒಂದು ಗ್ರ್ಯಾಂಟ್ ಆಗಿ ಎನ್ ಪಿ ಒಗೆ ಆಫರ್ ಮಾಡ್ತಾರೆ ಅದ್ರ ಮೂಲಕ ಅವ್ರಿಗೆ ಇನ್ಕಮ್ ಬರುತ್ತೆ ನೆಕ್ಸ್ಟ್ ಫೀ ಫ್ರಮ್ ಮೆಂಬರ್ಸ್ ಅವ್ರ ಮೆಂಬರ್ಸ್ ಏನಿರೋದಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಮೆಂಬರ್ಸು ಅವ್ರೇನು ಫೀ ಪೇಮೆಂಟ್ ಮಾಡ್ತಾರೆ ಅದರಿಂದನೂ ಇನ್ಕಮ್ ಜನ್ರೇಟ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದೇ ಪ್ರಿಪೇರ್ ಅವರು ಎನ್ ಪಿ ಅವರು ಏನೇನು ಪ್ರಿಪೇರ್ ಮಾಡ್ತಾರೆ ಸೊ ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ ಥರ್ಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ಸರ್ಪ್ಲಸ್ ಆಫ್ ದೀಸ್ ಆರ್ಗನೈಸೇಷನ್ ಆರ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಅಮೌಂಟ್ ಇಸ್ ಮೆಂಬರ್ಸ್ ಏನು ಸರ್ಪ್ಲಸ್ ಬಂದಿದೆ ಅಲ್ಲ ಅದನ್ನ ಅವ್ರದ್ದು ಮೆಂಬರ್ಸ್ ಮಧ್ಯದಲ್ಲಿ ಅವರು ಅದನ್ನ ಶೇರ್ ಮಾಡಲ್ಲ ದಟ್ ಇಸ್ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಅಂಡ್ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಸೊ ಒಂದು ಪ್ರಾಫಿಟ್ ಆರ್ಗನೈಸೇಷನ್ ಮತ್ತು ಎನ್ ಪಿ ಒಗೆ ಏನು ಡಿಫ್ರೆನ್ಸ್ ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟ್ ಆಗಿ ನೀವು ನೋಟ್ ಮಾಡ್ಕೊಬೇಕು ಸೊ ಫಸ್ಟ್ ಪಾಯಿಂಟ್ ಏನು ಪ್ರಾಫಿಟಬಲ್ ಆರ್ಗನೈಸೇಷನ್ ಅಂದರೆ ಇಟ್ಸ್ ಮೇನ್ ಆಬ್ಜೆಕ್ಟಿವ್ ಇಸ್ ಟು ಅರ್ನ್ ಪ್ರಾಫಿಟ್ ಸೊ ಪ್ರಾಫಿಟ್ ಆರ್ಗನೈಸೇಷನ್ದ ಆಬ್ಜೆಕ್ಟಿವ್ ಆಬ್ಜೆಟಿವ್ ಇರುತ್ತೆ ಪ್ರಾಫಿಟ್ ಅರ್ನ್ ಮಾಡಬೇಕು ಎನ್ ಪಿ ಓದ ಏನೇ ಇರುತ್ತೆ ಅವರದ್ದು ಆಬ್ಜೆಕ್ಟಿವ್ ಪ್ರಾಫಿಟ್ ಅರ್ನ್ ಮಾಡೋದು ಇರಲ್ಲ ಸೆಕೆಂಡ್ ಡಿಫ್ರೆನ್ಸ್ ದ ಡಿಫ್ರೆನ್ಸ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆರ್ ಕಾಲ್ಡ್ ಕ್ಯಾಪಿಟಲ್ ಸೊ ಈ ಪ್ರಾಫಿಟ್ ಆರ್ಗನೈಸೇಷನ್ಲಿ ಏನು ಅಸೆಟ್ಗೂ ಲಯಾಬಿಲಿಟಿಗೂ ಡಿಫ್ರೆನ್ಸ್ ಬರುತ್ತಲ್ಲ ಮಧ್ಯದಲ್ಲಿ ಅದನ್ನ ಕ್ಯಾಪಿಟಲ್ ಅಂತ ನಾವು ಕರಿತೀವಿ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಮೇಕ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋ ಪ್ರಾಫಿಟ್ ಆರ್ ಲಾಸ್ ಸೊ ಪಿ ಎಂಡ ಅಕೌಂಟ್ ನ ಪ್ರಿಪೇರ್ ಮಾಡ್ತಾರೆ ಏನಕ್ಕೋಸ್ಕರ ಅಂದ್ರೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪಿ ಎಂಡಲ್ ಅಕೌಂಟ್ ನ ಪ್ರಾಫಿಟಬಲ್ ಆರ್ಗನೈಸೇಷನ್ ಅವ್ರ ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ಇಟ್ ಪ್ರಿಪೇರ್ಸ್ ಟ್ರೇಡಿಂಗ್ ಅಕೌಂಟ್ ಪಿ ಎನ್ ಎಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಇವ್ರು ಏನೇನು ಪ್ರಿಪೇರ್ ಮಾಡ್ತಾರೆ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ಅಂಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ಇವಾಗ ಎನ್ ಪಿ ಓ ಅವರದು ಆಬ್ಜೆಕ್ಟಿವ್ಸ್ ಎನ್ ಪಿ ಓ ಅವ್ರದ್ದು ಡಿಫ್ರೆನ್ಸ್ ಏನೇನಂತ ನೋಡೋಣ ಪ್ರಾಫಿಟ್ ಆರ್ಗನೈಸೇಷನ್ಗೆ ಕಂಪೇರ್ ಮಾಡಿದಾಗ ಇದು ಇಟ್ಸ್ ಆಬ್ಜೆಕ್ಟಿವ್ ಆಬ್ಜೆಕ್ಟಿವ್ಸ್ ಟು ಪ್ರೊವೈಡ್ ಸರ್ವಿಸ್ ಟು ದೊಸೈಟಿ ಅಲ್ಲೇ ಮೈನ್ ಆಬ್ಜೆಕ್ಟಿವ್ ಏನು ಪ್ರಾಫಿಟ್ ಅರ್ನ್ ಮಾಡೋದು ನೆಕ್ಸ್ಟ್ ದ ಡಿಫ್ರೆನ್ಸ್ ಆಫ್ ಅಸೆಟ್ಸ್ ಅಂಡ್ ಆರ್ ವರ್ಕ್ಔಟ್ ಕ್ಯಾಪಿಟಲ್ ಫಂಡ್ ಸೊ ಪ್ರಾಫಿಟ್ ಆರ್ಗೈನಸೇಷನ್ ಅಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅಸೆಟ್ಸ್ ಅಂಡ್ ಲಾಬಿಲಿಟೀಸ್ ಏನು ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ ಅದನ್ನ ಕ್ಯಾಪಿಟಲ್ ಅಂತ ಕರಿತೀವಿ ಪ್ರಾಫಿಟ್ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದೇ ಎನ್ ಪಿ ಓ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದನ್ನ ಕ್ಯಾಪಿಟಲ್ ಫಂಡ್ ಅಂತ ಕರಿತೀವಿ ನೆಕ್ಸ್ಟ್ ಇಟ್ ಮೇಕ್ಸ್ ಅನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನೋ ಸರ್ಪ್ಲಸ್ ಆರ್ ಡೆಫಿಸಿಟ್ ಅವ್ರ ಪ್ರಿಪೇರ್ ಮಾಡ್ತಾರೆ ಪಿ ಎಂಡಲ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆದ್ರೆ ಇವ್ರೇನ್ ಪ್ರಿಪೇರ್ ಮಾಡ್ತಾರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ಏನಕ್ಕೆ ಅಂತ ಸರ್ಪ್ಲಸ್ ಬಂದಿದೆ ನಮಗೆ ಇಲ್ಲ ಡೆಫಿಸಿಟ್ ಆಗಿದೆಯಾ ಅಂತ ತಿಳ್ಕೊಳ್ಳೋಕೋಸ್ಕರ ನೆಕ್ಸ್ಟ್ ಬಂದು ಇಟ್ ಪ್ರಿಪೇರ್ ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಸೊ ಅವರು ಪ್ರಾಫಿಟ್ ಆರ್ಗನೈಸೇಷನ್ ಅವ್ರು ಏನ್ ಮಾಡ್ತಾರೆ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ಪಿ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ಮತ್ತೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾರೆ ಇವ್ರು ಏನ್ ಪ್ರಿಪೇರ್ ಮಾಡ್ತಾರೆ ಎನ್ ಪ್ರು ರೆಸಿಪ್ಟ್ ಪೇಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಚರ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ಅಂಡ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ವಾಟ್ ಇಸ್ ರೆಸಿಪ್ಟೆಂಟ್ ಅಂಡ್ ಪೇಮೆಂಟ್ ಅಕೌಂಟ್ ಸೊ ರೆಸಿಪ್ಟೆಂಟ್ ಪೇಮೆಂಟ್ ಅಕೌಂಟ್ ಅಂದ್ರೆ ಏನು ಸೊ ರೆಸೆಪ್ಷನ್ ಪೇಮೆಂಟ್ ಅಕೌಂಟ್ ಇಸ್ ಸಮ್ಮರಿ ಆಫ್ ಕ್ಯಾಶ್ ಬುಕ್ ಇಟ್ ಇಸ್ ಬೇಸಿಕಲಿ ಸಮ್ಮರಿ ಆಫ್ ಕ್ಯಾಶ್ ಬುಕ್ ಕ್ಯಾಶ್ ಬುಕ್ ಅಲ್ಲಿ ಏನು ಎಂಟ್ರಿ ಮಾಡಿದೆ ಅದನ್ನ ಸಮ್ಮರಿ ವೈಸಲ್ಲಿ ರೆಸೆಪ್ಷನ್ ಪೇಮೆಂಟ್ ಅಕೌಂಟ್ ಅಲ್ಲಿ ನಾವು ಎಂಟ್ರಿ ಕೊಡ್ತೀವಿ ಇಟ್ ಇಸ್ ಪ್ರಿಪೇರ್ಡ್ ಬೈ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಟು ನೋ ಕ್ಲೋಸಿಂಗ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಸೊ ಇದನ್ನ ನಾರ್ಮಲ್ಗೆ ಎನ್ ಪಿ ಅವ್ರ ಪ್ರಿಪೇರ್ ಮಾಡ್ತಾರೆ ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರಲಿ ಇಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನ ಮಾತ್ರ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ರೆಸೆಪ್ಷನ್ ಪೇಮೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ಫಾಲೋಯಿಂಗ್ ಆರ್ ಇಸ್ ಕ್ಯಾರೆಕ್ಟರ್ಸ್ಟಿಕ್ಸ್ ಸೊ ಅಕೌಂಟ್ ಏನೇನು ಕ್ಯಾರೆಕ್ಟರ್ಸ್ಟಿಕ್ಸ್ ಅಂತ ತಿಳ್ಕೊಂಡು ಫಸ್ಟ್ ಇಟ್ ಇಸ್ ಅ ರಿಯಲ್ ಅಕೌಂಟ್ ಸೆಕೆಂಡ್ ಇಟ್ ಇಸ್ ಪ್ರಿಪೇರ್ಡ್ ಆನ್ ಎ ಕ್ಯಾಶ್ ಬೇಸಿಸ್ ಸೊ ಅದನ್ನು ಕ್ಯಾಶ್ ಬೇಸಿಸ್ ಇವಾಗ ಕ್ಯಾಶ್ ಬುಕ್ ಸಮ್ಮರಿ ಅಂತ ಕರಿತೀವಿ ಅಂತಾನ ಅದು ಕ್ಯಾಶ್ ಬೇಸಿಸ್ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲಿ ಏನೇನು ನಡೀತೀವಿ ನಡೆಸಿರ್ತೀವಿ ಆರ್ಗನೈಸೇಷನ್ ಅದೆಲ್ಲಾನು ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟಲ್ಲಿ ಬರುತ್ತೆ ನೆಕ್ಸ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ಓಪನಿಂಗ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಸೊ ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಏನಿಂದ ಸ್ಟಾರ್ಟ್ ಆಗುತ್ತೆ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಆಲ್ ಕ್ಯಾಪಿಟಲ್ ಅಂಡ್ ರೆವೆನ್ಯೂ ರೆಸಿಪ್ಸ್ ಐದರ್ ಕರೆಂಟ್ ಇಯರ್ ಪ್ರೀವಿಯಸ್ ಇಯರ್ ಅಂಡ್ ಫಾಲೋಯಿಂಗ್ ಇಯರ್ ಆರ್ ರೆಕಾರ್ಡೆಡ್ ಇನ್ ದಿ ಲೆಫ್ಟ್ ಸೈಡ್ ಆಫ್ ದಿ ರೆಸಿಪ್ಟ್ಸ್ ಆರ್ ರೆಸಿಪ್ಸ್ ಸೊ ಏನು ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇರುತ್ತೆ ಅಲ್ವಾ ಸೊ ಏನು ನಾವು ರೆಸಿಪ್ಷನ್ ಪೇಮೆಂಟ್ ತಗೊಂಡು ಪ್ರಿಪೇರ್ ಮಾಡ್ತೀವಿ ಅದರಲ್ಲಿ ಕರೆಂಟ್ ಕರೆಂಟ್ ಆಗಿರಲಿ ಇಲ್ಲ ಪ್ರೀವಿಯಸ್ ಇಯರ್ದಾಗಿರಲಿ ಇಲ್ಲಾಂದರೆ ಫಾಲೋವಿಂಗ್ ಇಯರ್ ಆಗಿರಲಿ ಕರೆಂಟ್ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಟ್ವೆಂಟಿ ಟ್ವೆಂಟಿ ತ್ರೀ ಪ್ರಿವಿಯಸ್ ಇಯರ್ ಏನು ಟ್ವೆಂಟಿ ಟ್ವೆಂಟಿ ಟು ಫಾಲೋವಿಂಗ್ ಇಯರ್ ಏನು ಟ್ವೆಂಟಿ ಟ್ವೆಂಟಿ ಫೋರ್ ಈ ಮೂರು ವರ್ಷದ್ದು ಏನು ನಮಗೆ ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ರೆಸಿಪ್ಸ್ ಇರುತ್ತೆ ಅದನ್ನು ನಾವು ಲೆಫ್ಟ್ ಆರ್ ಆರ್ ರೆಸಿಪ್ಟ್ ಸೈಡಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡ್ತೀವಿ ನೆಕ್ಸ್ಟ್ ಆಲ್ ಕ್ಯಾಪಿಲ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಐದರ್ ಕರೆಂಟ್ ಇಯರ್ ಪ್ರೀವಿಯಸ್ ಇಯರ್ ಆ್ಯಂಡ್ ಫಾಲೋಯ್ ಇರ್ ಆರ್ ರೆಕಾರ್ಡೆಡ್ ಇನ್ ದಿ ರೈಟ್ ಸೈಡ್ ಅವರ್ ಎಕ್ಸ್ಪೆಂಡಿಚರ್ ಸೈಡ್ ಸೊ ಪ್ರೀವಿಯಸ್ ಅಲ್ಲಿ ನಾವು ರೆಸಿಪ್ಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ ಇವಾಗ ಬಂದ್ಬಿಟ್ಟು ರೈಟ್ ಸೈಡ್ ದಟ್ ಈಸ್ ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಆಗಿರಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಲಿ ನಾವು ಏನೇನು ಎಕ್ಸ್ಪೆಂಡರ್ ಇನ್ಕರ್ ಮಾಡ್ಕೊಂಡಿದೀವಿ ಅದನ್ನೆಲ್ಲ ರೈಟ್ ಸೈಡಲ್ಲಿ ಎಂಟ್ರಿ ಕೊಡ್ತೀವಿ ನೆಕ್ಸ್ಟ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆರ್ ಲಾಸ್ ಆ್ಯಂಡ್ ನಾನ್ ಕ್ಯಾಶ್ ಇನ್ಕಮ್ ಆರ್ ಗೇನ್ ಆರ್ ನಾಟ್ ರೆಕಾರ್ಡೆಡ್ ಎನಿವೇರ್ ಸೊ ಎಲ್ಲಿ ಏನೇ ಆಗಿದ್ರು ಕ್ಯಾಶ್ ಮೂಲಕ ಬರ್ತಿದೆಯಾ ಇನ್ಕಮ್ ಬರ್ತಿದೆಯಾ ಕ್ಯಾಶ್ ಮೂಲಕ ಎಕ್ಸ್ಪೆನ್ಸಿಸ್ ಆಗಿದೆಯಾ ಅದನ್ನ ಮಾತ್ರ ನಾವು ರೆಕಾರ್ಡ್ ಮಾಡ್ತೀವಿ ನಾನ್ ಕ್ಯಾಶ್ ಐಟಮ್ಸ್ ಏನೂ ನಾವು ರೆಕಾರ್ಡ್ ಮಾಡಲ್ಲ ನೆಕ್ಸ್ಟ್ ಇಟ್ಸ್ ಮೈನ್ ಆಬ್ಜೆಕ್ಟಿವ್ ದ ಕ್ಲೋಸಿಂಗ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಸೊ ಏನಕ್ಕೋಸ್ಕರ ರೆಸೆಪ್ಷನ್ ಪೇಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಮೇಯ್ನ್ ಆಗಿ ಅಂತ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೇನ ಮಾತ್ರ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ರೆಸಿಪ್ಷನ್ ಪೇಮೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಬುಕ್ ರೆಸೆಪ್ಷನ್ ಪೇಮೆಂಟ್ ಅಕೌಂಟ್ ಸೊ ಒಂದು ರೆಸೆಪ್ಷನ್ ಪೇಮೆಂಟ್ ಅಕೌಂಟ್ಗೂ ಇಲ್ಲ ಕ್ಯಾಶ್ ಬುಕ್ ರೆಸಿಪ್ಷನ್ ಪೇಮೆಂಟ್ ಅಕೌಂಟ್ಗೂ ಡಿಫ್ರೆನ್ಸ್ ತಿಳ್ಕೊಳ್ಳೋಣ ಫಸ್ಟ್ ಡಿಫ್ರೆನ್ಸ್ ಇಟ್ ಇಸ್ ಪ್ರಿಪೇರ್ಡ್ ಬೈ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಸೊ ಎನ್ ಪಿ ಒ ಅವರು ಇದನ್ನ ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ಇಟ್ ಇಸ್ ಅ ಸಮ್ಮರಿ ಆಫ್ ಕ್ಯಾಶ್ ಬುಕ್ ನಿಮ್ಗೆ ಡೆಫಿನೇಷನ್ ಅವ್ರ ಮೀನಿಂಗ್ ಅಲ್ಲಿ ಬಂದ್ಬಿಡುತ್ತೆ ನೆಕ್ಸ್ಟ್ ದೇರ್ ಇಸ್ ನೋ ಕಾಲಮ್ ಫಾರ್ ಲೆಜರ್ ಫೋಲಿಯೋ ನಾವು ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಲೆಜರ್ ಫೋಲಿಯೋ ಬರುತ್ತೆ ಅಲ್ವಾ ಸೊ ಆ ಥರ ಇಲ್ಲಿ ಯಾವುದೇ ರೀತಿಯಾದ ಲೆಜರ್ ಫೋಲಿಯೋ ಕಾಲಮ್ಸ್ ಇರಲ್ಲ ನೆಕ್ಸ್ಟ್ ಲೆಫ್ಟ್ ಸೈಡ್ ಇಸ್ ನೋನ್ ಆಸ್ ರೆಸಿಪ್ಟ್ ಸೈಡ್ ಅಂಡ್ ರೈಟ್ ಸೈಡ್ ಇಸ್ ನೋನ್ ಆಸ್ ಪೇಮೆಂಟ್ ಸೈಡ್ ಸೊ ಲೆಫ್ಟ್ ಸೈಡ್ ಇರೋದು ರೆಸಿಪ್ಟ್ ಸೈಡ್ ಕನ್ಸಿಡರ್ ಮಾಡ್ತೀವಿ ರೈಟ್ ಸೈಡ್ ಅಲ್ಲಿರೋದನ್ನ ಪೇಮೆಂಟ್ ಸೈಡಿಂದ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಎಂಟ್ರೀಸ್ ಆರ್ ಮೇಡ್ ಇನ್ ಕ್ಲಾಸಿಫೈಡ್ ಫಾರ್ಮ್ ಕ್ಲಾಸಿಫಿಕೇಶನ್ ವೈಸ್ ಅಲ್ಲಿ ಅದನ್ನು ನಾವು ಪ್ರಾಪರ್ ಆಗಿ ಅದರಲ್ಲಿ ಎಂಟ್ರೀಸ್ನ ಕೊಡ್ತೀವಿ ನಾವು ಕ್ಯಾಶ್ ಬುಕ್ಕಲ್ಲಿ ಏನೇನು ಅಂತ ನೋಡೋಣ ಸೊ ಫಸ್ಟ್ ಕ್ಯಾಶ್ ಬುಕ್ ಅಲ್ಲಿ ಏನ್ ಮಾಡ್ತೀವಿ ಇಟ್ ಇಸ್ ಪ್ರಿಪೇರ್ಡ್ ಬೈ ಎನ್ ಪಿ ಒ ಆ್ಯಂಡ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಬೋತ್ ಕ್ಯಾಶ್ ಬುಕ್ನ ಇಬ್ಬರು ಪ್ರಿಪೇರ್ ಮಾಡ್ತಾರೆ ಪ್ರಾಫಿಟ್ ಆರ್ಗನೈಸೇಷನ್ ಪ್ರಿಪೇರ್ ಮಾಡುತ್ತೆ ನಾನ್ ಪ್ರಾಫಿಟ್ ಆರ್ಗನೈಸೇಷನು ಪ್ರಿಪೇರ್ ಮಾಡುತ್ತೆ ಸೆಕೆಂಡ್ ಬಂದ್ಬಿಟ್ಟು ಇಟ್ ಇಸ್ ಪ್ರಿಪೇರ್ಡ್ ಆನ್ ಡೈಲಿ ಬೇಸಿಸ್ ಸೊ ಕ್ಯಾಶ್ ಬುಕ್ನ ಡೈಲಿ ಬೇಸಿಸಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ ನೆಕ್ಸ್ಟ್ ದೇರ್ ಆರ್ ಸಪ್ರೇಟ್ ಕಾಲಮ್ಸ್ ಆರ್ ಲೆಜರ್ ಫೋಲಿಯೋ ಸೊ ರೆಸೆಪ್ಷನ್ ಪೇಮೆಂಟ್ ಅಕೌಂಟಲ್ಲಿ ನಮಗೆ ಲೆಜರ್ ಫೋಲಿಯೋ ಕಾಲಮ್ ಇರಲ್ಲ ಕ್ಯಾಶ್ ಬುಕ್ಕಲ್ಲಿ ಲೆಜರ್ ಫೋಲಿಯೋ ಕಾಲಮ್ ಇರುತ್ತೆ நெக்ஸ்ட் லெஃப்ட் சைடு இஸ் நோன் அஸ் டெபிட் சைட் அண்ட் ரைட் சைடு இஸ் நோன் அஸ் கிரெடிட் சைட் சோ ரைட் சைடல நமக்கு கிரெடிட் சைட் பண்ணுறது லெஃப்ட் சைடில் டெபிட் சைட் பண்ணுறேன் நெக்ஸ்ட் எண்ட்ரீஸ் ஆர் மேட் இன் க்ரோனாலஜிக்கல் ஆர்டர் ನೆಕ್ಸ್ಟ್ ವಾಟ್ ಇಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಚರ್ ಅಕೌಂಟ್ ಅಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಸೊ ಇವಾಗ ರೆಸಿಪ್ಲೆಟ್ ಪೇಮೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ ಇವಾಗ ಇನ್ಕಮ್ ಅಂಡ್ ಎಕ್ಸ್ಪೆಂಡಚರ್ ಬಗ್ಗೆ ತಿಳ್ಕೊಳ್ಳೋಣ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇಸ್ ನಾಮಿನಲ್ ಅಕೌಂಟ್ ಸೊ ಇಟ್ ಇಸ್ ಪ್ರಿಪೇರ್ಡ್ ಬೈ ದಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಟು ನೋ ಸರ್ಪ್ಲಸ್ ಆರ್ ಡೆಫಿಸಿಟ್ ಸೊ ಅದನ್ನ ಎಂ ಪಿ ಪ್ರಿಪೇರ್ ಮಾಡ್ತಾರೆ ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ ಸರ್ಪ್ಲಸ್ ಆಗಿದೆ ಡೆಫಿಸಿಟ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ಫಾಲೋಯಿಂಗ್ ಇಟ್ಸ್ ಆರ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಸೊ ಫಸ್ಟ್ ಇಟ್ ಇಸ್ ಅ ನಾಮಿನಲ್ ಅಕೌಂಟ್ ಸೊ ಕ್ಯಾರೆಕ್ಟರ್ ಸಿಕ್ಸ್ ಏನು ಇದು ಮೀನಿಂಗಲ್ಲೇ ಬಂದು ಬಂದ್ಬಿಡುತ್ತೆ ನಾಮಿನಲ್ ಅಕೌಂಟ್ ಅಂಡ್ ಇಟ್ ಇಸ್ ಪ್ರಿಪೇರ್ಡ್ ಆನ್ ಅಕ್ರುವಲ್ ಬೇಸಿಸ್ ಸೊ ಅಕ್ರುವಲ್ ಬೇಸಿಸಲ್ಲಿ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ನ ಪ್ರಿಪೇರ್ ಮಾಡ್ತೀವಿ ನೆಕ್ಸ್ಟ್ ಇನ್ ದಿ ಡೆಬಿಟ್ ಸೈಡ್ ಆಫ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ವಿ ರೆಕಾರ್ಡ್ ಆಲ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಫ್ ಓನ್ಲಿ ದಿ ಕರೆಂಟ್ ಇಯರ್ ಸೊ ಪ್ರೆಸೆಂಟ್ ಕರೆಂಟ್ ಇಯರ್ ಏನಿದೆ ಅದರದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನೇನಿರುತ್ತೆ ಅದನ್ನ ಮಾತ್ರ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡೀಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಅಲ್ಲಿ ದಟ್ ಇಸ್ ದಿಸ್ ಸೈಡ್ ಡೆಬಿಟ್ ಸೈಡ್ ನಾವು ರೆಕಾರ್ಡ್ ಮಾಡ್ತೀವಿ ನೆಕ್ಸ್ಟ್ ಇನ್ ದಿ ಕ್ರೆಡಿಟ್ ಸೈಡ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ವಿ ಆಲ್ ರೆವೆನ್ಯೂ ಆಫ್ ಓನ್ಲಿ ದಿ ಕರೆಂಟ್ ಇಯರ್ ಸೊ ನಾವು ರೈಟ್ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ರೆಕಾರ್ಡ್ ಮಾಡ್ತೀವಿ ಅಂತ ಇನ್ಕಮ್ ರೆವೆನ್ಯೂ ಇನ್ಕಮ್ ಏನೇನಿದೆ ಅದನ್ನ ಅದು ಕರೆಂಟ್ ಇಯರ್ ಮಾತ್ರ ರೆಕಾರ್ಡ್ ಮಾಡ್ತೀವಿ ಸೊ ಇಫ್ ದ ಇನ್ಕಮ್ ಇಸ್ ಮೋರ್ ದನ್ ಎಕ್ಸ್ಪೆನ್ಸ್ ದ ದಿಫರೆನ್ಸ್ ಇಸ್ ಕಾಲ್ಡ್ ಸರ್ಪ್ಲಸ್ ಸೊ ನಾವು ಮಾಡಿರೋ ಖರ್ಚಿಗಿಂತ ನಮಗೆ ಬರ್ತಿರೋ ಇನ್ಕಮ್ ಜಾಸ್ತಿ ಇರೋ ಅದನ್ನ ಸರ್ಪ್ಲಸ್ ಅಂತ ಕರೀತೀವಿ ಇಫ್ ದ ಇನ್ಕಮ್ ಇಸ್ ಲೆಸ್ ದೆನ್ ಎಕ್ಸ್ಪೆನ್ಸ್ ದ ಡಿಫರೆನ್ಸ್ ಇಸ್ ಕಾಲ್ಡ್ ಡಿಫಿಸಿಟ್ ಸೊ ಇವಾಗ ನಮಗೆ ಬರ್ತಿರೋ ಇನ್ಕಮ್ ಗಿಂತ ನಾವು ಮಾಡ್ತಿರೋ ಖರ್ಚು ಜಾಸ್ತಿ ಆಗ್ತಿದೆ ಅಂತ ಅಂದ್ರೆ ಅದನ್ನ ನಾವು ಡೆಫಿಸಿಟ್ ಅಂತ ಕರಿತೀವಿ ನೆಕ್ಸ್ಟ್ ಇಟ್ಸ್ ಮೈನ್ ಆಬ್ಜೆಕ್ಟಿವ್ ಇಸ್ ಟು ಫೈಂಡ್ ಔಟ್ ಸರ್ಪ್ಲಸ್ ಆರ್ ಡೆಫಿಸಿಟ್ ಏನಕ್ಕೋಸ್ಕರ ಇನ್ಕಮ್ ಅಂಡ್ ಹಾಕೊಂಡು ನಾವು ಪ್ರಿಪೇರ್ ಮಾಡ್ತೀವಿ ಮೇನ್ ಆಗಿ ಅಂತಾರೆ ಸರ್ಪ್ಲಸ್ ಆಗಿದೆ ಡೆಫಿಸಿಟ್ ಆಗಿದೆ ಅಂತ ತಿಳ್ಕೊಳ್ಳೋಕೋಸ್ಕರ ನೆಕ್ಸ್ಟ್ ಇಟ್ ಇಸ್ ಪ್ರಿಪೇರ್ ಜಸ್ಟ್ ಲೈಕ್ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ಹೆಂಗ್ ಪ್ರಿಪೇರ್ ಮಾಡ್ತೀವಿ ಅದೇ ತರ ಇನ್ಕಮ್ ಅಂಡ್ ಎಕ್ಸ್ಪೆಂಚರ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತೀವಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡರ್ ಅಕೌಂಟ್ ಪಿ ಎಲ್ ಅಕೌಂಟಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಫಸ್ಟ್ ಬಂದ್ಬಿಟ್ಟು ಇನ್ಕಮ್ ಅಂಡ್ ಎಕ್ಸ್ಪೆಂಡಚರ್ ಅಕೌಂಟ್ ಅಲ್ಲಿ ಇಟ್ ಇಸ್ ಪ್ರಿಪೇರ್ಡ್ ಬೈ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಎನ್ ಪಿ ಓ ಅವರು ಇದನ್ನ ಪ್ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ಬಂದು ಇಟ್ಸ್ ಮೇನ್ ಆಬ್ಜೆಕ್ಟಿವ್ ಇಸ್ ಟು ನೋ ಸರ್ ಪ್ಲಸ್ ಆರ್ ಡೆಫಿಸಿಟ್ ಇದ್ರದ ಮೇನ್ ಆಬ್ಜೆಕ್ಟಿವ್ ಏನು ಸರ್ಪ್ಲಸ್ ಆಗಿದೆ ಡೆಫಿಸಿಟ್ ಆಗಿದೆ ಅಂತ ತಿಳ್ಕೊಳ್ಳೋದು ನೆಕ್ಸ್ಟ್ ತರ್ಡ್ ಬಂದ್ಬಿಟ್ಟು ದ ಲೆಫ್ಟ್ ಸೈಡ್ ಇಸ್ ನೋನ್ ಆಸ್ ಎಕ್ಸ್ಪೆಂಡಿಚರ್ ಸೈಡ್ ಅಂಡ್ ದ ರೈಟ್ ಸೈಡ್ ಇಸ್ ನೋನ್ ಆಸ್ ಇನ್ಕಮ್ ಸೈಡ್ ದೆನ್ ಸರ್ಪ್ಲಸ್ ಆರ್ ನಾಟ್ ವಿಡ್ರಾನ್ ಬೈ ಇಟ್ಸ್ ಮೆಂಬರ್ಸ್ ಸೊ ಏನೇ ಸರ್ಪ್ಲಸ್ ಆದ್ರೂ ಅದನ್ನ ಮೆಂಬರ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗಿರಲಿ ವಿಡ್ರಾಲ್ ಆಗಿರಲಿ ಅವರಿಗೆ ರೈಟ್ಸ್ ಇರಲ್ಲ ನಾವು ಪಿ ಎಂಡಲ್ ಅಕೌಂಟ್ ತಿಳ್ಕೊಳ್ಳೋಣ ಪಿ ಎಂಡಲ್ ಅಕೌಂಟ್ ಅಲ್ಲಿ ಏನಾಗುತ್ತೆ ಇಟ್ ಇಸ್ ಪ್ರಿಪೇರ್ಡ್ ಬೈ ಅ ಪ್ರಾಫಿಟಬಲ್ ಆರ್ಗನೈಸೇಷನ್ ಸೊ ಅದನ್ನ ಬಂದ್ಬಿಟ್ಟು ನಾವು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಪ್ರಿಪೇರ್ ಮಾಡ್ತಾರೆ ಇದನ್ನ ಪ್ರಾಫಿಟಬಲ್ ಆರ್ಗನೈಸೇಷನ್ ಪ್ರಿಪೇರ್ ಮಾಡ್ತಾರೆ ಇಟ್ಸ್ ಮೈನ್ ಆಬ್ಜೆಕ್ಟಿವ್ ಇಷ್ಟು ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ತರ್ಡ್ ಲೆಫ್ಟ್ ಸೈಡ್ ಇಸ್ ನೋನ್ ಆಸ್ ಡೆಬಿಟ್ ಸೈಡ್ ರೈಟ್ ಸೈಡ್ ಇಸ್ ನೋನ್ ಆಸ್ ಕ್ರೆಡಿಟ್ ಸೈಡ್ ನೆಕ್ಸ್ಟ್ ಪ್ರಾಫಿಟ್ಸ್ ಆರ್ ವಿಡ್ರಾನ್ ಬೈ ಪಾರ್ಟ್ನರ್ಸ್ ಆರ್ ಶೇರ್ ಹೋಲ್ಡರ್ಸ್ ಸೊ ಇದ್ರಲ್ಲಿ ಏನೇ ಪ್ರಾಫಿಟ್ ಬಂದ್ರು ಶೇರ್ ಹೋಲ್ಡರ್ಡರ್ಸ್ ಆಗಿಲಿ ಪಾರ್ಟ್ನರ್ಸ್ ಆಗಿಲಿ ಅವ್ರಿಗೆ ವಿಡ್ರಾ ಮಾಡೋ ರೈಟ್ಸ್ ಇರುತ್ತೆ ನೆಕ್ಸ್ಟ್ ಫಂಡ್ ಬೇಸ್ಡ್ ಅಕೌಂಟಿಂಗ್ ಇಟ್ಸ್ ಎಕ್ಸಾಪಲ್ ಅಂಡ್ ಅಬ್ಜೆಕ್ಟಿವ್ ಸೊ ಫಂಡ್ ಬೇಸ್ಡ್ ಅಕೌಂಟಿಂಗ್ ಅಂದ್ರೆ ಏನು ಅದಕ್ಕೆ ಎಕ್ಸಾಂಪಲ್ ಅದ್ರದ್ದು ಆಬ್ಜೆಕ್ಟಿವ್ ಏನೇನು ಅಂತ ತಿಳ್ಕೊಳ್ಳೋಣ ಫಸ್ಟ್ ಫಂಡ್ ಬೇಸ್ಡ್ ಅಕೌಂಟಿಂಗ್ ಇಸ್ ಎ ಟೆಕ್ನಿಕ್ ಆಫ್ ಬುಕ್ ಕೀಪಿಂಗ್ ಅಂಡರ್ ವಿಚ್ ಸಪ್ರೇಟ್ ಸೆಲ್ಫ್ ಬ್ಯಾಲೆನ್ಸಿಂಗ್ ಸೆಟ್ ಆಫ್ ಅಸೆಟ್ಸ್ ಲ್ಯಾಬಿಲಿಟೀಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆರ್ ಮೇಂಟೇನ್ಡ್ ಫಾರ್ ಈಚ್ ಫಂಡ್ ಸೊ ಈ ಫಂಡ್ ಬೇಸ್ ಅಲ್ಲಿ ಏನು ಅಂತಾರೆ ಇಟ್ ಇಸ್ ಅ ಟೆಕ್ನಿಕ್ ಆಫ್ ಬುಕ್ ಕೀಪಿಂಗ್ ನಾವು ಏನು ಬುಕ್ ಕೀಪಿಂಗ್ ಮೇಂಟೇನ್ ಮಾಡ್ತೀವಿ ಇಟ್ ಇಸ್ ಅ ಟೆಕ್ನಿಕ್ ಆಫ್ ಬುಕ್ ಕೀಪಿಂಗ್ ಸೊ ಒಂದು ಬುಕ್ ಕೀಪಿಂಗ್ ಮಾಡೋಕ್ಕೆ ಅದೊಂದು ರೀತಿಯಾದ ಟೆಕ್ನಿಕ್ ಅದರಲ್ಲಿ ಏನು ಮಾಡ್ತೀವಿ ಅಂದ್ರೆ ಸಪ್ರೇಟ್ ಆಗಿ ಒಂದು ಸೆಲ್ಫ್ ಬ್ಯಾಲೆನ್ಸಿಂಗ್ ಆಫ್ ಸೆಟ್ ಆಫ್ ಅಸೆಟ್ ಲಯಾಬಿಲಿಟೀಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಅವ್ರದ್ದು ಬ್ಯಾಲೆನ್ಸ್ ನ ಮೈಂಟೈನ್ ಮಾಡೋದು ಸೊ ದಟ್ ಇಸ್ ಮ್ಯಾಚ್ ಫಂಡ್ ಸ್ಪೋರ್ಟ್ಸ್ ಫಂಡ್ ಪ್ರೈಸ್ ಫಂಡ್ ಎಕ್ಸೆಟ್ರಾ ಫಾರ್ ಎಕ್ಸಾಂಪಲ್ ಏನೇನು ಅಂದರೆ ಮ್ಯಾಚ್ ಫಂಡ್ ಆಗಿರಲಿ ಸ್ಪೋರ್ಟ್ಸ್ ಫಂಡ್ ಆಗಿರಲಿ ಮತ್ತು ಆರ್ ಪ್ರೈಸ್ ಫಂಡ್ ಆಗಿರ್ಲಿ ಇದನ್ನ ಮಾಡೋದಕ್ಕೋಸ್ಕರ ಇದನ್ನು ಪ್ರಿಪೇರ್ ಮಾಡ್ತೀವಿ ನೆಕ್ಸ್ಟ್ ಫಾಲೋಯಿಂಗ್ ಆರ್ ಎಸ್ ಆಬ್ಜೆಕ್ಟಿವ್ ಸೊ ಇದ್ರಬ್ಜೆಕ್ಟಿವ್ ಏನೇನು ಅಂತ ಅಂದ್ರೆ ಟು ಕಂಪೇರ್ ಆಕ್ಚುಯಲ್ ರಿಸಲ್ಟ್ ವಿತ್ ಬಜೆಟ್ ನಮ್ದು ಬಜೆಟ್ ಎಷ್ಟಿರುತ್ತೆ ಅದಕ್ಕೆ ರಿಸಲ್ಟ್ ನಮ್ಗೆ ಏನು ಸಿಕ್ಕಿದೆ ಅನ್ನೋದನ್ನ ಕಂಪೇರಿಷನ್ ಮಾಡೋದಕ್ಕೋಸ್ಕರ ನೆಕ್ಸ್ಟ್ ಬಂದು ಆಕ್ಸೆಸ್ ದಿ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಜ್ಯೂರಿಂಗ್ ದಿ ಇಯರ್ ಸೊ ಈ ವರ್ಷದ ಫಿನಾನ್ಷಿಯಲ್ ಪೊಸಿಷನ್ ಯಾವ ತರ ಇದೆ ಅಂತ ಆಕ್ಸೆಸ್ ಮಾಡ್ಕೊಳ್ಳೋಕೆ ತಿಳ್ಕೊಳ್ಳೋಕೋಸ್ಕರ ಪ್ರಿಪೇರ್ ಮಾಡ್ತೀವಿ ಅಂಡ್ ಆಲ್ಸೋ ಟು ಎನ್ಶೋರ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆರ್ ಅಡಾಪ್ಟೆಡ್ ಸೊ ಅದರ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಅಡಾಪ್ಟ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ತಾ ಇದೀವಿ ಅದನ್ನ ಫಾಲೋ ಮಾಡ್ಕೊತಾ ಇದೀವಿ ಅನ್ನೋದಕ್ಕೋಸ್ಕರ ಇದನ್ನ ಪ್ರಿಪೇರ್ ಮಾಡ್ತೀವಿ ನೆಕ್ಸ್ಟ್ ಟು ಆಕ್ಸೆಸ್ ದಿ ಎಫಿಷಿಯನ್ಸಿ ಆಫ್ ದಿ ಆರ್ಗನೈಸೇಷನ್ ಇಫ್ ಫಂಡ್ಸ್ ಆರ್ ಮೋರ್ ದನ್ ಎಕ್ಸ್ಪೆನ್ಸಸ್ ಇಟ್ ವಿಲ್ ಬಿ ಶೋನ್ ಇನ್ ದಯಾಬಿಲಿಟೀಸ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಮತ್ತೆ ಎಫಿಷಿಯನ್ಸಿ ಆಫ್ ದಿ ಆರ್ಗನೈಸೇಷನ್ ಆರ್ಗನೈಸೇಷನ್ ಬಂದ್ಬಿಟ್ಟು ಎಫಿಷಿಯಂಟ್ ಆಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಇಫ್ ದಿ ಫಂಡ್ಸ್ ಆರ್ ಮೋರ್ ದನ್ ಎಕ್ಸ್ಪೆನ್ಸಸ್ ಸೊ ನಮ್ಮ ಎಕ್ಸ್ಪೆನ್ಸಸ್ ಗಿಂತ ಜಾಸ್ತಿಯಾಗಿ ಫಂಡ್ಸ್ ಇದ್ರೆ ಅದನ್ನ ಲಾಬಿಟಿ ಸೈಡ್ ನಾವು ರೆಕಾರ್ಡ್ ಮಾಡ್ತೀವಿ ದೆನ್ ಇಫ್ ದಿ ಫಂಡ್ಸ್ ಆರ್ ಲೆಸ್ ದನ್ ಎಕ್ಸ್ಪೆನ್ಸಸ್ ಇಟ್ ವಿಲ್ ಬಿ ಶೋನ್ ಇನ್ ದಿ ಎಕ್ಸ್ಪೆನ್ಸ್ ಸೈಡ್ ಆಫ್ ದಿನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸೊ ಇವಾಗ ಎಕ್ಸ್ಪೆನ್ಸಸ್ ಗಿಂತ ಫಂಡ್ ಕಡಿಮೆ ಆಗಿದೆ ಅವಾಗ ನಾವು ಅದನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಅದನ್ನ ತೋರಿಸ್ತೀವಿ ನೆಕ್ಸ್ಟ್ ವಾಟ್ ಇಸ್ ಲೆಗಸಿ ಸೊ ಲೆಗಸಿನೂ ಒಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್

ಫಂಡ್ ನ ಪ್ರೊವೈಡ್ ಮಾಡೋದನ್ನ ಬಂದ್ಬಿಟ್ಟು ಎಂಡೋಮೆಂಟ್ ಫಂಡ್ ಅಂತ ಕರಿತೀವಿ ಸೊ ಇಟ್ ಇಸ್ ಎ ಕ್ಯಾಪಿಟಲ್ ರೆಸಿಪ್ಟ್ ವಿಚ್ ವಿಲ್ ಬಿ ಶೋನ್ ದಿ ದೈಬಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅದು ಒಂದು ಕ್ಯಾಪಿಟಲ್ ರೆಸಿಪ್ಟ್ ಆಗಿ ಲೈಬಿಲಿಟಿ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅದನ್ನು ಶೋ ಮಾಡ್ತೀವಿ ಇಟ್ ಇಸ್ ಐದರ್ ಡೆಪಾಸಿಟೆಡ್ ಇನ್ ಅ ಬ್ಯಾಂಕ್ ಆರ್ ಇನ್ವೆಸ್ಟೆಡ್ ಇನ್ ಎ ಸೆಕ್ಯೂರಿಟಿ ಎಂಡೋಸ್ಮೆಂಟ್ ಫಂಡ್ ನಾವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ ಹಂಗಿಲ್ಲ ಅಂತ ಒಂದು ಸೆಕ್ಯೂರಿಟಿ ಮೂಲಕ ಆದ್ರೂ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ವಾಟ್ ಇಸ್ ಲೈಫ್ ಮೆಂಬರ್ ಫೀ ಸೊ ಲೈಫ್ ಮೆಂಬರ್ ಫೀ ಅಂದ್ರೆ ಏನು ಸೊ ಇಟ್ ಇಸ್ ಪೇಡ್ ಓನ್ಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಬೈ ದಿ ಮೆಂಬರ್ ಸೊ

ಸೊ ಇಟ್ ಈಸ್ ಎ ಅಮೌಂಟ್ ಪೇ ಟು ದೋಸ್ ಪೀಪಲ್ ಹೂ ಆರ್ ನಾಟ್ ಎಂಪ್ಲಾಯೀಸ್ ಆಫ್ ದಿ ಆರ್ಗನೈಸೇಷನ್ ಯಾರು ಎಂಪ್ಲಾಯೀಸ್ ಆಗಿ ಇರಲ್ವೋ ಅವ್ರಿಗೆ ನಾವೇನು ಪೇಮೆಂಟ್ ಕೊಡ್ತೀವಿ ಅದನ್ನ ಹಾನರ್ ಏರಿಯಮ್ ಅಂತ ಕರಿತೀವಿ ಸೊ ಇಟ್ ಇಸ್ ಅ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಟ್ ವಿಲ್ ಬಿ ಶೋನ್ ಇನ್ ದಿ ಎಕ್ಸ್ಪೆಂಡಿಚರ್ ಸೈಡ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡೆಚರ್ ನಾವು ಏನು ಪ್ರಿಪೇರ್ ಮಾಡ್ತೀವಿ ಅದರಲ್ಲಿ ಬಂದ್ಬಿಟ್ಟು ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿ ಅದನ್ನ ತೋರಿಸ್ತೀವಿ ದಟ್ ಇಸ್ ನಥಿಂಗ್ ಬಟ್ ಹಾನರ್ ಏರಿಯಂ ನೆಕ್ಸ್ಟ್ ಸ್ಟೆಪ್ಸ್ ಟು ಟೇಕ್ ಫಾರ್ ಕನ್ವರ್ಷನ್ ರೆಸೆಪ್ಷನ್ ಪೇಮೆಂಟ್ ಅಕೌಂಟ್ ಇಂಟು ಇನ್ಕಮ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸೊ ರೆಪ್ ಅಂಡ್ ಪೇಮೆಂಟ್ ಅಕೌಂಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ಗೆ ಏನು ಕನ್ವರ್ಟ್ ಮಾಡ್ತೀವಿ ಅದಕ್ಕೆ ಏನೇನು ಸ್ಟೆಪ್ಸ್ ತಗೋಬೇಕು ಅಂತ ಸೊ ಫಸ್ಟ್ ಸ್ಟೆಪ್ ಏನ್ ತೊಗೊಬೇಕು ಓಪನಿಂಗ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ನಾಟ್ ರೆಕಾರ್ಡೆಡ್ ಎನಿವೇರ್ ಎಲ್ಲೂ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಗಲಿ ಓಪನಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಅದನ್ನ ತೋರಿಸಲ್ಲ ನೆಕ್ಸ್ಟ್ ಕ್ಲೋಸಿಂಗ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ನಾಟ್ ರೆಕಾರ್ಡೆಡ್ ಎನಿವೇರ್ ಸೊ ಕ್ಲೋಸಿಂಗ್ ಆಫ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಲೆನ್ಸ್ ಆಗಿರಲಿ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಅದನ್ನು ಕೂಡ ಎಲ್ಲೂ ತೋರಿಸಿರಲ್ಲ

ಓನ್ಲಿ ಕರೆಂಟ್ ಇಯರ್ ರೆವೆನ್ಯೂ ರೆಸಿಪ್ ಅಂಡ್ ಎಕ್ಸ್ಪೆಂಡಿಚರ್ ರೆಕಾರ್ಡೆಡ್ ಸೊ ಪ್ರೆಸೆಂಟ್ ಕರೆಂಟ್ ಇಯರ್ ಏನಿದೆ ಅಲ್ಲ ಅದ್ರದ್ದು ರೆವೆನ್ಯೂ ರೆಸಿಪ್ಟ್ ಇಲ್ಲ ಎಕ್ಸ್ಪೆಂಡಿಚರ್ ಮಾತ್ರ ನಾವು ತೋರಿಸ್ತೀವಿ ನೆಕ್ಸ್ಟ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂಡ್ ನಾನ್ ಕ್ಯಾಶ್ ಇನ್ಕಮ್ ಆರ್ ಆಲ್ಸೋ ರೆಕಾರ್ಡೆಡ್ ಇದರಲ್ಲಿ ನಾನ್ ಕ್ಯಾಶ್ ಇನ್ಕಮ್ ಆಗಿದೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆಗಿಲ್ಲ ಅದನ್ನು ಕೂಡ ನಾವು ರೆಕಾರ್ಡ್ ಮಾಡಿ ತೋರಿಸ್ತೀವಿ